ಕೃಷ್ಣ ಕಂಸಧ್ವಂಸಿಯಾಗಿ ಜರಾಸಂದ ಮರ್ದನನಾಗಿ ಅವನ ಸಹಾಯಕ್ಕೆ ಬಂದಿರುವ ಕಾಲಯವನನನ್ನು ಮುಚುಕುಂದನ ಮೂಲಕ ಭಸ್ಮ ಮಾಡಿ ತಾನು ತನ್ನ ಊರಿನಲ್ಲಿ ದ್ವಾರಕೆಯಲ್ಲಿ ಕೃಷ್ಣ ನೆಲೆಸಿದ್ದಾನೆ ಮುಚುಕುಂದನ ಮೂಲಕ ಭಸ್ಮ ಮಾಡಿದ್ದು ಮುಚುಕುಂದ ಯಾರು ಒಂದು ಕ್ಷತ್ರಿಯ ಒಬ್ಬ ಅದೇನು ಅಷ್ಟು ಅವನ ಮೇಲೆ ಕೃಷ್ಣನಿಗೆ ಭರ ಅಂದರೆ ಮುಚುಕುಂದ ಅಲ್ಲು ಆದ್ದರಿಂದಲೇ ಕೃಷ್ಣನಿಗೆ ಅವನ ಮೇಲೆ ಅಷ್ಟು ಭರ ಅಂದರೆ ಒಂದು ಮೋಚನೆಗಾಗಿ ತನ್ನ ದೇಹಕ್ಕೆ ಕೆ ಕುಂದುಗಳು ಬರುವಂತೆ ಮಾಡಿಕೊಂಡವ ಆದ್ದರಿಂದ ಮುಚುಕುಂದ ಕುಂದ ನಮ್ಮಲ್ಲಿ ಕುಂದು ಕೊರತೆಗಳು ಅಂತ ಹೇಳ್ತೇವಲ್ಲ ಏನು ಕುಂದು ಕೊರತೆಗಳು ಅದು ಜೊತೆ ಜೊತೆಯಲ್ಲಿ ನಿಮ್ಮದು ಏನು ಆಂಗ್ಲ ಭಾಷೆಯಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎರಡು ಒಂದೇ ಅರ್ಥ ಎರಡಕ್ಕೂ ಒಂದೇ ಥರದ್ದು ಜೊತೆ ಜೊತೆಯಲ್ಲಿ ಬರುವ ಶಬ್ದ ಏನಾದರೂ ನಮ್ಮಲ್ಲಿ ಕೆಲವರು ಬಂದು ಹೇಳೋದು ಸ್ವಾಮಿ ಏನು ಅಲ್ಲಿ ಏನಾದರೂ ಸೇಬು ಗೀಬು ಇದ್ದರೆ ಕೊಡಿ ಅಂತ ಗೀಬು ಶಬ್ದ ಕರತೇನು ಗೊತ್ತಿಲ್ಲ ಆದರೆ ಒಟ್ಟಿಗೆ ಬರತಕ್ಕಂಥ ಶಬ್ದ ಅದೇ ರೀತಿ ಕುಂದು ಕೊರತೆಗಳು ಜೊತೆ ಜೊತೆಯಲ್ಲಿ ಬರತಕ್ಕಂಥ ಶಬ್ದಗಳು ಅಂತೂ ಕುಂದೆನತಕ್ಕಂಥ ಶಬ್ದಕ್ಕೆ ನ್ಯೂನತೆ ಅಂತ ಹೇಳ್ತಾರೆ ತನ್ನ ದೇಹವನ್ನು ಯದ್ದೆ ಕ್ಷತ್ರಿಯ ಹೇಗೆ ಎಂಥ ಆಜಾನುಬಾಹುಗಳು ಗೊತ್ತಾ ರಾಜರುಗಳು ಯಾಕೆ ಅವರೆಲ್ಲ ಭಗವಂತನ ಸನ್ನಿಧಾನ ನಿರ್ವಹಣದಿಂದ ಆಜಾನುಬಾಹು ಭಾರೀ ದೊಡ್ಡ ವ್ಯಕ್ತಿತ್ವ ಬರದೆಲ್ಲ ಆದರೆ ತನ್ನ ದೇಹವನ್ನು ಕುಂದಾಗುವಂತೆ ಮಾಡಿದ ಯಾವುದಕ್ಕೋಸ್ಕರ ಮೋಚನೆಗೋಸ್ಕರ ಯಾವುದರಿಂದ ಮೋಚನೆ ಒಟ್ಟಿಗೆ ಬಂಧನದಿಂದ ಹಾಗಾದರೆ ಬಂಧನದಿಂದ ಬಿಡುಗಡೆಗೋಸ್ಕರ ತನ್ನ ದೇಹಕ್ಕೇನೆ ಕುಂದು ಬರುವಂತೆ ಮಾಡಿಕೊಂಡವ ಮುಚುಕುಂದ ಯಾವುದಕ್ಕೋಸ್ಕರ ಮೋಚನೆಗೋಸ್ಕರ ಯಾರ ಮೋಚನೆ ದೇವತೆಗಳ ಮೋಚನೆ ಯಾರಿಂದ ಮೋಚನೆ ದೈತ್ಯರಿಂದ ಮೋಚನೆ ಅದಕ್ಕೋಸ್ಕರ ತನ್ನ ನಿದ್ರೆಗೆ ಕುಂದು ಬರುವಂತೆ ಮಾಡಿಕೊಂಡ ಮುಚುಕುಂದ ಮಲಗಲಿಲ್ಲ ರಾತ್ರಿ ಹಗಲು ರಾತ್ರಿ ಹಗಲು ಹೋರಾಡಿದಲ್ವೋ ದೇವತೆಗಳ ಪಕ್ಷದಲ್ಲಿ ನಿಂತುಕೊಂಡು ದೇವತೆಗಳಿಗೆ ಖುಷಿಯಾಯಿತು ಯುದ್ಧ ಎಲ್ಲ ಮುಗಿದ ಮೇಲೆ ಏನು ಬೇಕು ನಿನಗೆ ಅಂತ ಕೇಳಿದ್ದರಂತೆ ದೇವತೆಗಳು ಇವ ಮೋಕ್ಷ ಕೊಡಿ ಅಂತಂದರೆ ಅದೊಂದು ಬಿಟ್ಟು ಅಂತಾರೆ ನಮ್ಮಲ್ಲಿ ಕೂಡ ಕೆಲವರು ಇರ್ತಾರೆ ನಿನಗೆ ಏನು ಬೇಕು ಹೇಳು ನೀನು ಕೇಳಿದ್ದನ್ನು ಬಿಟ್ಟು ಅಂತಾರೆ ಪುನಃ ಹಾಗೆ ಕೇಳಿ ಏನು ಪ್ರಯೋಜನ ಅದರಿಂದ ಅದರಲ್ಲಿ ದೇವತೆಗಳು ಸ್ಪಷ್ಟ ಹೇಳಿದ್ರಂತೆ ವರಂ ವರಯ ಭದ್ರಂ ತೇ ಹೇ ಮುಚುಕುಂದ ತೇ ಭದ್ರಂ ನಿನಗೆ ಮಂಗಳಾಗ್ಲಿ ವರಂ ವರವನ್ನು ವರಯ ಕೇಳೋ ಭಯ ಆಯಿತು ದೇವತೆಗಳಿಗೆ ಋತೆ ಹೊರತು ಕೈವಲ್ಯಂ ಮೋಕ್ಷವನ್ನು ಥಟ್ಟನೆ ಭಯ ಆಯಿತು ಅಂತ ಇನ್ನು ಅಕಸ್ಮಾತ್ ಎಲ್ಲಿಯಾದರೂ ಮೋಕ್ಷ ಕೊಡಿ ಅಂತ ಕೇಳಿದರೆ ನಾವು ಕೊಟ್ಟರೆ ನಾಳೆ ಅವ ನಮ್ಮನ್ನು ಮುಚ್ಚಕೊಂಡು ಸೇರಿಸಿ ನರಕಕ್ಕೆ ಹಾಕ್ತಾನೆ ಆದ್ದರಿಂದ ಉಸಾಬರಿಯೇ ಬೇಡ ಅಂತ ಋತೆ ಕೈವಲ್ಯಂ ಆತ್ಮನಃ ನಿನಗೆ ಮೋಕ್ಷ ಬಿಟ್ಟು ಮತ್ತೇನು ಬೇಕಾದರೂ ಕೇಳು ಅಂತ ದೇವತೆಗಳು ಅಂದದ್ದು ಇವ ಏನು ಕೇಳಿದ ತುಂಬ ಸುಸ್ತಾಗಿತ್ತು ನಿದ್ರೆಗೆ ಕುಂದು ಬಂದಿತ್ತಲ್ವ ನಿದ್ರೆ ಕೊಡಿ ಅಂತ ಕೇಳಿದ ಆದರೂ ದೇವತೆಗಳಿಗೊಂದು ಎಷ್ಟು ಕರುಣೆ ಅಂತಂದರೆ ಅವನ ಮೇಲೆ ಹೋದರು ದೇವರ ಬಳಿಗೆ ಹೋಗಿ ಹೀಗೆ ಸಹಾಯ ಮಾಡಿದ್ದಾನೆ ನಿದ್ರೆ ಬೇಕು ಅಂತ ಕೇಳಿದ್ದಾನೆ ಕೊಟ್ಟಿದ್ದೇವೆ ಸಾರ್ಥಕ ಮಾಡು ಅಂತ ಎಲ್ಲ ದೇವತೆಗಳ ಕ್ರಮನೇ ಹಾಗೆ ಯಾರು ಏನು ಕೇಳ್ತಾರೆ ಕೊಡುವುದು ಕೊಟ್ಟದ್ರಲ್ಲಿ ತಪ್ಪಿದ್ರೆ ಅವನ ಹತ್ರ ಹೋಗಿ ಸರಿ ಮಾಡುವಂತ ಬ್ರಹ್ಮನದ ಕೆಲಸ ಅಷ್ಟೇ ವರ ಕೊಡೋದು ದೈತ್ಯರು ವಾರದ್ದು ಕೇಳ ಕೇಳ ಆ ವರ ಕೇಳ್ತಾರೆ ಇವರು ಕೇಳ್ತಾರೆ ಕೇಳಿದ್ದವರವನ್ನೆಲ್ಲ ಕೊಡೋದು ಇದರ ಬಗ್ಗೆ ಕೊಟ್ಟ ಕ್ರಮ ಸರಿಯಿಲ್ಲ ದೇವರ ಬಳಿಗೆ ಹೋಗೋದು ಕೊಟ್ಟಿದ್ದೇನೆ ಸರಿ ಮಾಡು ಅಂತ ಅವ ಅವತ್ತೆ ಸರಿ ಮಾಡಬೇಕು ಅದೇ ರೀತಿಯಲ್ಲಿ ಕೊಟ್ಟಿದ್ದೇವೆ ನಿದ್ರೆ ವರ ಕೊಟ್ಟಿದ್ದೇವೆ ಸರಿ ಮಾಡಪ್ಪ ಭಗವಂತ ಅಂತಂದ್ರಂತೆ ಸರಿ ಭಗವಂತ ಎಲ್ಲದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡ ಏನು ಅಂತ ಯವನನ ಜೊತೆ ಹೋರಾಟದ ಪ್ರಸಂಗ ಬಂತು ಹೋರಾಡಿದ ಕಾಲಯವನಿಗೆ ಮೂರ್ಛೆ ಬಂತು ಬೀಳಿಸಿದ ಕೃಷ್ಣ ಅಲ್ಲೇ ನಿಂತ ಕಾಲವನಿಗೆ ಎಚ್ಚರಿಗೆ ಆಯಿತು ಎಚ್ಚರಿಕೆ ಆದ ಕೂಡಲೇ ಕೃಷ್ಣ ಓಡಲಿಕ್ಕೆ ಶುರು ಮಾಡಿದ ಕಾಲಯವನ ತನ್ನ ಹಿಂದೆ ಬರಬೇಕು ಕಾಲಯವನಿಗೆ ನಾನು ಕಾಣಬೇಕು ಕಾಲವನಿಗೆ ಸಿಗಬಾರದು ಆ ರೀತಿಯಲ್ಲಿ ಕೃಷ್ಣ ಓಡ್ತಾ ಇದ್ದಾನೆ ಆದ್ರಿಂದಲೇ ಯಾವ ಜಾಗದಿಂದ ಕೃಷ್ಣ ಹೀಗೆ ಓಡಿದ್ನೋ ಅಲ್ಲಿ ಒಂದು ಕೃಷ್ಣ ದೇವಸ್ಥಾನ ಇದೆ ಅಲ್ಲಿರುವ ಕೃಷ್ಣನಿಗೆ ಹೆಸರು ರಣಚೋಡ್ ಧೀರ ಅಂತ ಗುಜರಾತಲ್ಲಿ ಉಂಟು ದ್ವಾರಕೆಗೆ ಹೋಗುವಾಗ ದಾರಿಯಲ್ಲಿ ಉಂಟು ಆ ದೇವಸ್ಥಾನ ರಣಚೋಡ್ ಯುದ್ಧವನ್ನು ಬಿಟ್ಟು ಓಡಿದವ ಯುದ್ಧವನ್ನು ಬಿಟ್ಟು ಓಡಿದವ ಅಂತಲ್ಲೇ ಬಂದಾಗ ಕೃಷ್ಣ ತಿರುಗಿ ಬಂದಿ ನನ್ನನ್ನು ರಣಚೋಡ್ ತಂತೀಯಾ ಅಂತಾನೆ ಧೀರ ಅಂತಂದಂತೆ ತೆಪ್ಪಗೆ ಹೋದ ಕೃಷ್ಣ ಅದ್ರದ್ದು ಅಲ್ಲಿಯ ಕೃಷ್ಣನಿಗೆ ರಣಚೋಡ್ ಧೀರ ಅಂತ ಹೆಸರು ಓಡಿದ ಕೃಷ್ಣ ಎಲ್ಲಿಗೆ ಅಂತಂದರೆ ಭದ್ರಿಕಾಶ್ರಮ ತನಗೆ ಓಡಿದ ಅಂತ ಹೇಳ್ತಾರೆ ಈಗಲೂ ಕೂಡ ಬದ್ರಿಕಾಶ್ರಮದಲ್ಲಿ ಮುಚುಕುಂದ ಗುಹೆ ತೋರಿಸ್ತಾರೆ ಕೃಷ್ಣಾಷ್ಟಮಿ ದಿವಸ ಆ ಮುಚುಕುಂದ ಗುಹೆಯನ್ನು ತೆರೀತಾರೆ ಅಂತ ತೆರೆದು ಅಲ್ಲಿ ಹೋಗಿ ಅರ್ಚಕರು ಪೂಜೆ ಮಾಡಿಕೊಂಡು ಬರ್ತಾರೆ ಅಂತ ಮುಚುಕುಂದ ಅಲ್ಲಿ ಮಲಗಿದ್ದ ಯಾರು ಎಬ್ಬಿಸಬಾರ್ದು ಯಾರಿಗೂ ಉಪದ್ರನಾಗ ನನಗೂ ಉಪದ್ರ ಆಗಬಾರ್ದು ಜನಗಳಿಗೂ ಉಪದ್ರ ಆಗ್ಬೋದು ಅಂತ ಜಾಗ ಹುಡುಕೊಂಡು ಹೋಗಿ ಮುಚುಕುಂದಲ್ಲಿ ಮಲಗಿದರೆ ಕೃಷ್ಣ ಅಲ್ಲಿ ಓಡಿದ ಕಾಲಯವನ ಓಡಿಸಿಕೊಂಡು ಬರ್ತಾ ಇದ್ದಾನೆ ಹೋಗಿ ಗುಹೆಯೊಳಗೆ ಹೋದ ಇನ್ನೇನು ಕಾಲಯವನ ಗುಹೆಯೊಳಗೆ ಬರಬೇಕು ಅಷ್ಟರೊಳಗೆ ತನ್ನ ಆಭರಣವನ್ನು ಮಲಗಿದ ಮುಚುಕುಂದನಿಗೆ ತೊಡಿಸಿದ ಅವನ ಹಿಂದೆ ಹೋಗಿ ಕೃಷ್ಣ ತೆಪ್ಪಗೆ ಕೂತ ಕಾಲಯವನ ಬಂದ ಬಂದವನು ನೋಡಿದ ಎಲ್ಲ ಅಷ್ಟು ಬೇಗ ಮಲಗಿಬಿಟ್ಟಿಯಾ ಅಂದ ಅಂತ ಈಗ ಈಗ ನನ್ನ ಕಣ್ಣೆದುರಿಗೆ ನೀನು ಅಷ್ಟು ಬೇಗ ಮಲಗಿಬಿಟ್ಟು ಪುನಃ ನೀ ಗೊರಕ್ಕೆ ಪಡೀತೀಯ ಅಷ್ಟು ಬೇಗ ನಿದ್ದೆಯ ಅಂತಂದ ತನ್ನ ಕಾಲಲ್ಲಿ ಮುಚುಕುಂದನಿಗೆ ಒದ್ದ ಒದ್ದಾಗ ಮುಚುಕುಂದ ಎದ್ದ ಮುಚುಕುಂದ ಎದ್ದಾಗ ಕಾಲಯವನ ಬಿದ್ದ ಭಸ್ಮನಾಗಿ ಬಿದ್ದ ಸರಿ ಭಸ್ಮ ಆಯಿತು ಅಂದಮೇಲೆ ಕೃಷ್ಣ ಮುಚುಕುಂದ ನೋಡ್ತಾನೆ ಏನು ಅಂತ ಹೇಳಿದ್ದ ಎಲ್ಲ ಅಷ್ಟು ಬೇಗ ಸಾರೂಪ್ಯ ಬಂತ ಅಂದ ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ನಾಲ್ಕು ರೀತಿಯ ಮೋಕ್ಷ ಸಾರೂಪ್ಯದ ಬಂದುಬಿಡ್ತು ಇನ್ನು ಭೂಮಿಯಲ್ಲೇ ಇದ್ದೇನೆ ಲಿಂಗದೇ ಹಾಗೆ ಉಂಟು ಸಾರೂಪ್ಯ ಬಂದುಬಿಡ್ತು ಆಲೋಚನೆ ಮಾಡ್ತಿರ್ಬೇಕು ಬಂದ ಎದುರಿಗೆ ಕೃಷ್ಣ ಬಂದ ನಿಂತಾಗ ಕೃಷ್ಣನಿಗೆ ಕೈ ಮುಗಿದ ಕಾಲಯವನ ಯಾಕೆ ಬಿದ್ದ ಕಾಲಯವನ ಏನು ಮಾಡಿದ ಅಂತಂದರೆ ತದೇವ ಇದಂತ ಚಿಂತನೆ ಮಾಡಿದ್ದ ತಂದರೆ ದೇವರು ಇದಮ್ಮಂದರೆ ಮುಚುಕುಂದ ಅವನೇ ಇವನು ಅಂತ ಚಿಂತನೆ ಮಾಡಿದ ಜೀವನೇ ಈಶನೇ ಜೀವ ಅಂತ ಚಿಂತನೆ ಮಾಡಿದ್ದು ಮುಚುಕುಂದ ಯಾಕೆ ಮಲಗಿದ ಮುಚುಕುಂದ ನೋಡಿ ಕಾಲಯವನ ಕೃಷ್ಣ ಅಂತಂದದ್ದು ಹಾಗಾದರೆ ಯಾವನೊಬ್ಬ ಜೀವನನ್ನು ನೋಡಿ ದೇವರು ಅಂತಂದದ್ದು ಕಾಲಯವನ ಅದಕ್ಕೋಸ್ಕರ ಏನಾದ ಹುರಿದು ಬಿದ್ದ ಜೀವ ಈಶರಿಗೆ ಐಕ್ಯವನ್ನು ಹೇಳಿದ್ದಕ್ಕೆ ಮುರಿದು ಸತ್ತು ಬಿದ್ದ ಅವನು ಮಾತ್ರ ಕೊಂದದ್ದು ಯಾರು ಮುಚುಕುಂದ ಅಲ್ಲ ಮುಚುಕುಂದನ ಕಣ್ಣಲ್ಲಿ ಕೃಷ್ಣ ಬೆಂಕಿಯ ರೂಪದಲ್ಲಿ ಇದ್ದು ಕಾಲೆಯವನನ್ನು ಭಸ್ಮ ಮಾಡಿದ ಆ ಕಾಲವನ್ನು ಸುಟ್ಟ ಆಮೇಲೆ ಅವನಿಗೆ ಕಾಲ್ ಮುಚುಕುಂದನಿಗೆ ಅನುಗ್ರಹ ಮಾಡಿದ ಹಾಗಾದರೆ ಪ್ರತಿ ದಿವಸ ನಾವು ಮುಚುಕುಂದನ ಸ್ಮರಣೆ ಮಾಡಬೇಕು ಮುಚುಕುಂದೋ ಮಹಾಯಶಾಹ ಪಂಚೇತೆ ಅಂತ ಹೇಳಿ ಐದು ಜನ ಚೆನ್ನಾಗಿ ನಿದ್ದೆ ಮ ಕಪಿಲೋ ಮುನಿ ಕಹ ಅಂತ ಅಲ್ಲೇನೋ ಬರುತ್ತೆ ಅದರಲ್ಲಿ ಒಬ್ಬ ಮುಚುಕುಂದ ಕಪಿಲ ಮುನಿ ಕೂಡ ಅಷ್ಟೇ ಚೆನ್ನಾಗಿ ಆರಾಮದಲ್ಲಿ ತಪಸ್ಸು ಮಾಡಿಕೊಂಡಿದ್ದವ ಅದು ಅದೇ ರೀತಿ ಮುಚುಕುಂದನು ಕೂಡ ಚೆನ್ನ ಮಲಗಿದ್ರೂ ಕೂಡ ತಪಸ್ಸು ಮಾಡಿಕೊಂಡಿದ್ದವ ಹೀಗೆ ಇಂತಹ ಮುಚುಕುಂದನನ್ನು ಪ್ರತಿ ದಿವಸ ನಾವು ಸ್ಮರಣೆ ಮಾಡಬೇಕು ಅಂತ ಹೇಳೋ ಮೂಲಕ ಅಂತೂ ಕೃಷ್ಣ ತಾನೀಗ ರುಗ್ಮಿಣಿಯನ್ನು ತನ್ನ ಮನೆಗೆ ಕರ್ಕೊಳ್ಬೇಕು ಅಂತಾದರೆ ವೈದಿಕ ಸಾಹಿತ್ಯದ ಅಭಿಮಾನಿನಿಯಾಗಿರತಕ್ಕಂತಹ ರುಗ್ಮಿಣಿಯನ್ನು ತನ್ನ ಮನೆಗೆ ಕರ್ಕೊಂಡು ಬರಬೇಕು ಅಂತಾದರೆ ಮೊದಲು ಮನೆ ಶುದ್ಧ ಆಗಬೇಕು ಮನೆ ಶುದ್ಧ ಆಗುವುದು ಅಂತಂದರೆ ಈ ಕಾಲಯವನಂತಿರತಕ್ಕಂತಹ ವ್ಯಕ್ತಿಗಳ ನಿರ್ಮೂಲನ ಆಗಬೇಕು ಐಕ್ಯ ಚಿಂತನೆ ಮಾಡತಕ್ಕಂಥವರ ನಿರ್ಮೂಲನ ಆಗಬೇಕು ಆ ನಿರ್ಮೂಲನೆ ಮಾಡಿದ ಕೃಷ್ಣ ಆಮೇಲೆ ಈಗ ಸುವರ್ಣ ರುಗ್ಮ ರುಗ್ಮ ಅಂದರೆ ಸುವರ್ಣಕ್ಕೆ ಹೆಸರು ಆದರೆ ಅಭಿಮಾನಿನಿಯಾಗಿರತಕ್ಕಂಥವಳು ಮಹಾಲಕ್ಷ್ಮಿ ಅವಳನ್ನು ತನ್ನ ಮನೆಗೆ ಕರ್ಕೊಂಡು ಬರಬೇಕು ಅಂತ ಕೃಷ್ಣ ಇಷ್ಟು ಸಂಕಲ್ಪ ಮಾಡಿಕೊಂಡು ತನ್ನ ಮನೆಯಲ್ಲಿ ಇರುವಾಗ ಒಬ್ಬ ವ್ಯಕ್ತಿ ಬಂದ ಅಜಯ ಪ್ರೇಷಿತ ಪತ್ರಂ ದ್ವಿಜ ಕಶ್ಚಿತ್ ಸಮಾಹರತ್ ಹುಟ್ಟು ಇಲ್ಲದಿರತಕ್ಕಂಥವಳು ಕಳಿಸಿಕೊಟ್ಟಿರತಕ್ಕಂಥ ಪತ್ರವನ್ನು ಒಬ್ಬ ದ್ವಿಜ ಅಂತ ಬ್ರಾಹ್ಮಣ ಒಬ್ಬ ದ್ವಿಹಿ ಜಾಯತಿ ಇತಿ ದ್ವಜ ಮೊದಲನೇ ಸಲ ಹುಟ್ಟಿದರೆ ದೇವರ ಪರಿಚಯ ಆಗೋಲ್ಲ ಎರಡನೇ ಸಲ ಹುಟ್ಟಿದ ಮೇಲೆ ದೇವರ ಪರಿಚಯ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆಗುತ್ತೆ ಉಪನಯನ ಆದ ಮೇಲೆ ದ್ವಿಜ ಕಶ್ಚಿತ್ ಉಪಾಹರತ್ ಪತ್ರ ಹಿಡ್ಕೊಂಡು ಅಜಯ ಪ್ರೇಷಿತಂ ಪತ್ರ ದ್ವಿಜ ಯಾರು ಅಂತಂದರೆ ಐತಿಹ್ಯ ಹೀಗೆ ಬಂದಿದೆ ಅದೇ ಮುಂದೆ ವಾದಿರಾಜರು ಅಂತೇಳಿ ಒಂದು ಐತಿಹ್ಯ ಬಂದಿದೆ ಅಂತೂ ಒಬ್ಬ ಬಂತು ಬ್ರಾಹ್ಮಣ ಬಂದು ಈಗೊಂದು ಪತ್ರ ಬಂದಿದೆ ಅಂತ ಕೃಷ್ಣನಿಗೆ ಪತ್ರವನ್ನು ತಂದುಕೊಟ್ಟಾಗ ಕೃಷ್ಣ ಪತ್ರ ಒಡೆದ ಒಡೆದು ಪತ್ರ ಓದಿದ ಮೆಲ್ಲ ಓದ್ತಾ ಇದ್ದ ಆವಾಗ ಪಕ್ಕದಲ್ಲಿದ್ದವರು ಯಾರು ಅಂದರು ವಸುದೇವ ಅಂದ ಗಟ್ಟಿ ಓದೋ ಅಂದ ಕೃಷ್ಣ ಅಂದ ನಿಶ್ಚಿಂತೆಯಿಂದ ಆ ಪತ್ರವನ್ನು ಗಟ್ಟಿಯಾಗಿ ಓದಲಿಕ್ಕೆ ಆ ತುಂಬ ಜನ ಕೂತಿದ್ದಾರೆ ಅವರ ಮಧ್ಯದಲ್ಲಿ ಕೃಷ್ಣ ಬ್ರಾಹ್ಮಣನ ಮೂಲಕ ಬಂದಿರತಕ್ಕಂಥ ರುಗ್ಮಿಣಿ ಕಳಿಸಿರತಕ್ಕಂಥ ಪತ್ರವನ್ನು ಕೃಷ್ಣ ಓದಲಿಕ್ಕೆ ಆರಂಭ ಮಾಡಿದ ಏನು ಒಕ್ಕಣೆ ಅಂದರೆ ಧನ್ಯಾ ಅಬಲ ಸಾ ವಿಭವೆ ಭವೇತು ಯಾ ವೇದ್ಯಾಯ ಭೂಮ್ನೆ ಪುರುಷಾಯ ಸಾಮನಾ ಸಾಮನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ ದತ್ತಾತ್ಮ ಪ್ರದಾಯ ದತ್ತ ಒಂದು ಹುಡುಗಿಯನ್ನು ಇಂಥವನ ಕೈಗೆ ಕೊಟ್ಟರೆ ಆ ಹುಡುಗಿಯ ಜೀವನ ಧನ್ಯ ಅಂತ ಒಕ್ಕಣೆ ಆರಂಭ ಎಂತಹ ಹುಡುಗನ ಕೈಯಲ್ಲಿ ಹುಡುಗಿಯನ್ನು ಹಾಕಬೇಕು ಅಂತಂದರೆ ಒಂದು ವಿಭವೆ ಎರಡನೇದ್ದು ಭೂಮ್ನೆ ಮೂರನೇದ್ದು ವೇದ್ಯಾಯ ನಾಲ್ಕನೇದ್ದು ಧರ್ಮ ಪಾತ್ರೆ ಐದನೇದ್ದು ಪಾತ್ರು ದತ್ತ ಪದಾಯ ಐದು ಗುಣಗಳು ಯಾವ ಹುಡುಗನಲ್ಲಿ ಇರುತ್ತೋ ಅಂತಹ ಹುಡುಗನ ಕೈಗೆ ಹುಡುಗಿಯನ್ನು ಹಾಕಿದರೆ ಆ ಹುಡುಗಿ ಧನ್ಯಳು ಅಂತ ಒಕ್ಕಣೆ ಆರಂಭ ಆಗಿದೆ ಸಾ ಏನು ಕರೀತಾಳೆ ಅಂತಂದರೆ ಹೆಣ್ಣು ಮಗಳನ್ನು ಅವಳೇ ಕರೆಯುವುದು ಅಬಲ ಧನ್ಯಾ ಸಾ ಅಬ್ ಆ ಅಬಲೆಯು ಧನ್ಯಳು ಅಂತ ಪ್ರಾಯಶಃ ಇದೇ ಹೆಣ್ಣನ್ನು ಅಬಲ ಅಂತ ಯಾರಾದರೂ ಗಂಡು ಕರೀತಿದ್ರೆ ಈ ಸಲ ಹೆಣ್ಮಕ್ಳ ಮುಷ್ಕರ ಭಾರಿ ಜೋರಾಗ್ತಿತ್ತೋ ಏನು ಇದು ಹೆಣ್ಣೆ ಬರೀಲಿಕ್ಕೆ ಶುರು ಮಾಡಿದಾಳೆ ಸಾ ಅಬಲ ಧನ್ಯ ಆ ಹೆಣ್ಮಗಳು ಭಾರೀ ಧನ್ಯಳು ಎಂಥವನ ಕೈಗೆ ಹಾಕಬೇಕು ನಾವು ಕೂಡ ಲೋಕದಲ್ಲಿ ನಮ್ಮ ಹುಡುಗಿಯನ್ನು ಒಬ್ಬ ಹುಡುಗನ ಕೈಗೆ ಹಾಕುವಾಗ ತುಂಬ ಹತ್ತು ಬಾರಿ ಆಲೋಚನೆ ಮಾಡ್ತೇವೆ ನಾವು ಮೊದಲು ಅವನ ಮನೆ ನೋಡಿಕೊಂಡು ಬರ್ತೇವೆ ಮನೆ ಹೇಗುಂಟು ವಾತಾವರಣ ಅಂತ ನೋಡಿಕೊಂಡು ಬರ್ತೇವೆ ಅದನ್ನೇ ರುಕ್ಮಿಣಿ ಬರೀತಾಳೆ ವಾದಿರಾಜರು ಅದನ್ನೇ ಬರೀತಾರೆ ಆದ್ದರಿಂದ ಪ್ರಾಯಶಃ ನಾವು ಈ ಶ್ಲೋಕವನ್ನು ರುಮಿಣಿ ಶುಜಯದ ಪ್ರತಿಯೊಂದು ಶ್ಲೋಕವೂ ಕೂಡ ಮೆಡಿಸಿನೇ ಔಷಧಿಯೇ ಒಂದೊಂದು ಕಾಯಿಲೆಗೆ ಒಂದೊಂದು ರೀತಿಯ ಔಷಧಿಯಾಗಿದೆ ಅದು ಸದ್ಯ ಈಗ ತಂದೆ ಹೆಣ್ಣನ್ನು ಹಡೆದ ತಂದೆ ತಾಯಿಗಳ ತಲೆ ತಿನ್ನುವುದಕ್ಕೆ ಔಷಧಿ ಕೊಡ್ತಾರೆ ಮೊದಲನೇದ್ದು ಏನು ವಿಭವೇ ವಿಶೇಷೇಣ ಭವ ಎಲ್ಲ ರೀತಿಯಲ್ಲೂ ಕೂಡ ಆಯಿತು ವಿಶೇಷೇಣ ಭವತಿ ವಿಭು ಪ್ರಕರ್ಷೇಣ ಭವತಿ ಪ್ರಭು ನಮ್ಮಲ್ಲಿ ಎರಡು ಶಬ್ದಗಳುಂಟು ವಿಭು ಪ್ರಭು ಅಂತ ಎರಡು ಶಬ್ದಗಳುಂಟು ಆಳವಾಗಿ ಹೋಗೋವನನ್ನು ಪ್ರಭು ವಿಸ್ತಾರವಾಗಿ ಹೋಗೋನನ್ನು ವಿಭು ಆಕಾಶವನ್ನು ವಿಭು ಅಂತ ಕರೀತೇವೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ವಿಸ್ತಾರ ಅಂತರ್ಥ ಅದೇ ರೀತಿಯಲ್ಲಿ ನಾವು ನಮ್ಮ ಹುಡುಗಿಯನ್ನು ಯಾರ ಕೈಗೆ ಹಾಕಬೇಕು ಅಂತಂದರೆ ಯಾರ ಹೃದಯ ವಿಶಾಲವೋ ಅವನ ಕೈಗೆ ಬೇಕು ಮನೆಯಲ್ಲಿ ಉಣ್ಲಿಕ್ಕೆ ಏನೂ ಇಲ್ಲದಿದ್ದರೂ ಕೂಡ ಹುಡುಗ ಹೃದಯ ವೈಶಾಲ್ಯ ಉಳ್ಳವನಾದರೆ ಹುಡುಗಿಗೆ ತನ್ನ ಬಡತನ ತೋರಿಸಿಕೊಡಲ್ಲ ಏನಾದರೂ ಕಷ್ಟಪಟ್ಟು ತಾನು ಕೈ ಹಿಡಿದತಕ್ಕಂಥ ಹುಡುಗಿಯನ್ನು ಸಾಕ್ತಾನೆ ದಾರಿಗೆ ಹಾಕೋಲ್ಲ ಅದಕ್ಕೆ ಬೇಕು ಆದ್ದರಿಂದ ಸಂಪತ್ತು ಗಿಂಪತ್ತು ಎಲ್ಲ ಸೆಕೆಂಡರಿ ಎರಡನೇದ್ದು ಮೊದಲನೇ ಬೇಕಾದದ್ದೇ ಹೃದಯ ವೈಶಾಲ್ಯ ಹೃದಯ ಚೆನ್ನಾಗಿ ಉಂಟ ಮನೆಯಲ್ಲಿ ಎಲ್ಲ ವೈಭವನೂ ಉಂಟು ಅಂತ ಅರ್ಥ ಎಲ್ಲ ವೈಭವ ಇದ್ದು ಹೃದಯ ಇಲ್ಲವೋ ಅವಾಗ ಏನು ಇದ್ದರೂ ಇಲ್ಲದಂತೆ ಅದಕ್ಕೋಸ್ಕರ ಮೊದಲಿನ ಗುಣ ಹುಡುಗನಲ್ಲಿ ಬೇಕಾದದ್ದು ವಿಭುತ್ವ ವಿಸ್ತಾರ ವಿಭವೇ ಆಮೇಲೆ ವಿಭವೇ ಆಮೇಲೆ ಸಾಮ್ನಾ ವೇದ್ಯಾಯ ಸಾಮ ಅಂದರೆ ಗೊತ್ತು ಋಗ್ವೇದ ಯಜುರ್ವೇದ ಸಾಮವೇದ ಋಗ್ವೇದ ಅದೊಂದು ಧಾಟಿಯಲ್ಲಿ ಹೇಳುತ್ತೆ ಯಜುರ್ವೇದ ಗದ್ಯ ರೂಪದಲ್ಲಿ ಹೋಗುತ್ತೆ ನಮ್ಮ ಮಾತಿನಂತೆ ಯಜುರ್ವೇದ ಸಾಮವೇದ ರಾಗದಲ್ಲಿ ಹೋಗುತ್ತೆ ನಾವು ನಮ್ಮ ಹುಡುಗಿಯನ್ನು ಯಾರ ಕೈಗೆ ಹಾಕ್ತೇವೋ ಎಂತಹ ಸಿಟ್ಟಿನ ಪ್ರಸಂಗ ಬಂದರೂ ಕೂಡ ಹುಡುಗನ ಬಾಯಲ್ಲಿ ಸಾಮ ಬರಬೇಕು ಅಂತಾರೆ ಸಾ ನಮ್ಮ ಮುಂದುಂಟು ಸಾಮ ದಾನ ಭೇದ ದಂಡ ಮೊದಲನೇದ್ದು ಬೇಕಾದ್ದೇ ಸಾಮ ಹಾಗಾದರೆ ತಾಳ್ಮೆ ತಪ್ಪದವ ಅಂತ ಅರ್ಥ ತಾಳ್ಮೆ ತಪ್ಪಿತೋ ಬಾಯಿಯಲ್ಲಿ ಏನೇನೋ ಮಾತು ಬರಲಿಕ್ಕೆ ಶುರುವಾಗುತ್ತೆ ಅದನ್ನು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ತಾಳ್ಮೆ ವಹಿಸಿಕೊಂಡ ಅಂತಂದರೆ ಮಾತು ತಪ್ಪಲ್ಲ ಸಾಮ್ನಾ ವೇದ್ಯಾಯ ಸಾಮವಾದ ಸಾವಧಾನವಾದ ಮಾತನ್ನು ಆಡುವವ ಹತ್ತು ಜನ ಅವನ ಬಗ್ಗೆ ಒಳ್ಳೆಯ ಮಾತು ಆಡುವವರಾಗಬೇಕು ಸಾಮ ಅಂತಂದರೂ ಒಳ್ಳೆಯ ಮಾತು ಅಂತಂದರೂ ಒಂದೇ ಅರ್ಥ ಹತ್ತು ಜನರಿಂದ ಬಯಸಿಕೊಳ್ಳುವವನಿಗೆ ಖಂಡಿತ ಹುಡುಗಿಯನ್ನು ಕೊಡಬಾರದು ಅಂತಾರೆ ಹತ್ತು ಜನರ ಜೊತೆ ಬೆರೆಯುವವನಾಗಬೇಕು ಅವರಿಂದ ಶಹಬಾಸ್ ಅಂತ ಹೇಳಿಸಿಕೊಳ್ಳುವವನಾಗಬೇಕು ಅದರಿಂದ ಸಾಮನ ವೇದ್ಯಾಯ ಪುರುಷಾಯ ಪುರುಷ ಶಬ್ದಕ್ಕೆ ಅರ್ಥ ಪುರಿ ಶೇತೆ ಇತಿ ಪುರುಷ ಅಂತ ಭಗವಂತನನ್ನು ಪುರುಷ ಅಂತ ಕರೀತೇವೆ ಈ ಪಟ್ಟಣದಲ್ಲಿ ಆರಾಮವಾಗಿ ಮಲಗಿದ್ದಾನೆ ಅಂತ ಈ ಪಟ್ಟಣಕ್ಕೆ ಬೆಂಕಿ ಬಿದ್ದರೂ ಕೂಡ ಅವ ಆರಾಮದಲ್ಲಿ ಇರ್ತಾನೆ ಅದರಿಂದ ಪುರಿ ಶೇತೆಯ ಪುರುಷ ಅಂತ ಕರೆದರು ಹತ್ತು ಜನ ಇವನ ಬಗ್ಗೆ ಒಳ್ಳೆಯದು ಮಾತಾಡಬೇಕು ಅದೇ ಹತ್ತು ಜನ ಇವನನ್ನು ಸದಾ ಎಣಿಸಿಕೊಂಡು ಇರಬೇಕು ಹತ್ತು ಜನ ಒಳ್ಳೆಯವರು ಮಾತಾಡೋರು ಇರ್ತಾರೆ ಹತ್ತು ಜನ ಇವನನ್ನು ಎಣಿಸಿಕೊಂಡಿರಬೇಕು ಅಂದಾದರೆ ಅವರಿಗೆ ಇವ ಸಹಾಯ ಮಾಡುವನಾಗಿರಬೇಕು ಹೀಗೆ ಕೈ ಚಾಚಿ ದೀರ್ಘವಾದ ಕೈಯುಳ್ಳವನಾಗಬೇಕು ಹತ್ತು ಜನರಿಂದ ಒಳ್ಳೆಯವ ಅಂತ ಹೇಳಿಸಿಕೊಳ್ಳುವವನಾಗಬೇಕು ಹೃದಯ ವೈಶಾಲ್ಯ ಒಂದು ಹತ್ತು ಜನಕ್ಕೆ ಉಪಕಾರ ಮಾಡುವುದು ಅವರಿಂದ ತನಗೆ ಏನಾಗದದೆ ಅಂತ ನೋಡದೆ ತಾನು ಉಪಕಾರ ಮಾಡತಕ್ಕಂಥವನಾಗಬೇಕು ಆಮೇಲೆ ಧಾರ್ಮಿಕವಾದ ವೃತ್ತಿಯಲ್ಲಿ ಇರಬೇಕು